ಹಾಯ್ ನಾವು ಈ ವಿಡಿಯೋದಲ್ಲಿ ಮೂರಂಕಿ ಸಂಖ್ಯೆಗಳ ವ್ಯವಕಲನವನ್ನು ಮುಂದುವರಿಸೋಣ ನಾನು ಇಲ್ಲೊಂದು ಉದಾಹರಣೆ ತೊಗೊಂಡಿದ್ದೀನಿ ಆರುನೂರ ಇಪ್ಪತ್ತೊಂಬತ್ತರಿಂದ ನೂರ ಎಪ್ಪತ್ತೆರಡನ್ನು ಕಳಿಬೇಕು ಅದನ್ನು ವಿಸ್ತರಿಸಿ ಬರೆದಾಗ ಆರುನೂರು ಪ್ಲಸ್ ಇಪ್ಪತ್ತು ಪ್ಲಸ್ ಒಂಬತ್ತಾಗುತ್ತೆ ಹಾಗೆ ನೂರ ಎಪ್ಪತ್ತೆರಡನ್ನು ವಿಸ್ತರಿಸಿದ್ರೆ ಒಂದು ನೂರು ಪ್ಲಸ್ ಎಪ್ಪತ್ತು ಪ್ಲಸ್ ಎರಡಕ್ಕೆ ಸಮವಾಗಿರುತ್ತೆ ಎಂದಿನಂತೆ ನಾವು ಬಿಡಿ ಸ್ಥಾನದಿಂದ ವ್ಯವಕಲನ ಮಾಡ್ತಾ ಹೋಗೋಣ ಒಂಬತ್ತರಲ್ಲಿ ಎರಡು ಹೋದರೆ ಎಷ್ಟು ಏಳು ಅದೇ ಬಣ್ಣವನ್ನು ಬಳಸ್ತೀನಿ ನಾನು ಒಂಬತ್ತರಿಂದ ಎರಡನ್ನು ಕಳೆದರೆ ಏಳು ಹಾಗೆ ಇಲ್ಲೂ ನೋಡಿ ಒಂಬತ್ತರಿಂದ ಎರಡನ್ನು ಕಳೆದ್ರೆ ಏಳು ಬಂತು ಈಗ ಹತ್ತರ ಸ್ಥಾನದಲ್ಲಿರುವ ಸಂಖ್ಯೆಯನ್ನು ಕಳೆಯೋಣ ಎರಡರಿಂದ ಏಳು ಹೋಗುತ್ತಾ ಈ ರೀತಿ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನು ಕಳೆದಾಗ ಋಣ ಸಂಖ್ಯೆಗಳು ಬರುತ್ತವೆ ಅದನ್ನ ನಾವು ಮುಂದಿನ ತರಗತಿಗಳಲ್ಲಿ ತಿಳ್ಕೊಳ್ಳೋಣ ಸದ್ಯಕ್ಕೆ ಈಗ ಎರಡರಿಂದ ಏಳನ್ನು ಹೇಗೆ ಕಳಿಬೋದು ಅಂದ್ರೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನು ಕಳೆಯುವಾಗ ನಾವು ಪಕ್ಕದ ಸ್ಥಾನದಲ್ಲಿರುವ ಸಂಖ್ಯೆಯಿಂದ ಒಂದನ್ನ ದಶಕ ತಗೋತೀವಿ ಅದನ್ನ ನಾವು ದಶಕ ತಗೊಳ್ಳೋದು ಮರುಗುಂಪು ಮಾಡಿಕೊಳ್ಳೋದು ಅಂತ ಕೂಡ ಕರಿತೀವಿ ಅಂದ್ರೆ ಇಲ್ಲಿ ನೋಡಿ ಇಪ್ಪತ್ತರಿಂದ ಎಪ್ಪತ್ತನ್ನು ಕಳೆಯೋದಕ್ಕೆ ಆಗೋದಿಲ್ಲ ಅಂತಹ ಸಂದರ್ಭದಲ್ಲಿ ಪಕ್ಕದಲ್ಲಿರುವ ಸ್ಥಾನದಿಂದ ಒಂದು ದಶಕವನ್ನು ಪಡ್ಕೋತಿ ಆಗ ಆರ್ನೂರು ಇದ್ದೇನಾಯ್ತು ಐದು ನೂರುಗಳಾಯಿತು ಹಾಗಾದ್ರೆ ಈ ನೂರು ಏನಾಯ್ತು ಆ ನೂರನ್ನು ಅದು ಪಕ್ಕದ ಮನೆಗೆ ಸಾಲದ ರೂಪದಲ್ಲಿ ಕೊಡ್ತು ಆಗ ಇಪ್ಪತ್ತಿದ್ದೇನಾಯ್ತು ಅದು ಒಂದು ನೂರ ಇಪ್ಪತ್ತಾಯ್ತು ಅದರ ಅದರರ್ಥ ಆರ್ನೂರು ಒಂದು ನೂರನ್ನು ಪಕ್ಕಕ್ಕೆ ಕೊಟ್ಟಾಗ ಆರ್ನೂರಿದ್ದು ಐನೂರಾಯಿತು ಈ ನೂರನ್ನು ಪಡೆದ ಇಪ್ಪತ್ತು ನೂರ ಇಪ್ಪತ್ತಾಯಿತು ಈಗ ನೂರ ಇಪ್ಪತ್ತರಿಂದ ಎಪ್ಪತ್ತನ್ನು ಕಳೆಯೋದು ಸುಲಭ ಮಕ್ಕಳ ಇಲ್ಲಿ ಗಮನಿಸಿ ಇಲ್ಲಿ ಯಾವುದೇ ರೀತಿಯ ಮ್ಯಾಜಿಕ್ ಮಾಡಿಲ್ಲ ಆರ್ನೂರ ಇಪ್ಪತ್ತೊಂಬತ್ತು ಇಲ್ಲಿದೆ ಇಲ್ಲೂ ಕೂಡ ಐದು ನೂರು ಪ್ಲಸ್ ನೂರ ಇಪ್ಪತ್ತು ಪ್ಲಸ್ ಒಂಬತ್ತು ಆರ್ನೂರ ಇಪ್ಪತ್ತೊಂಬತ್ತೇ ಆಗುತ್ತೆ ಹಾಗಾಗಿ ಗಣಿತದಲ್ಲಿ ಈ ರೀತಿ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನು ಕಳೆಯುವಾಗ ಪಕ್ಕದ ಸ್ಥಾನದಲ್ಲಿರುವ ಸಂಖ್ಯೆಯಿಂದ ಒಂದನ್ನು ದಶಕ ಪಡ್ಕೋತೀವಿ ಅಥವಾ ಸಾಲ ಅಂತ ಕೂಡ ಕರಿಬಹುದು ಎರಡರಿಂದ ಏಳು ಹೋಗಲ್ಲ ಪಕ್ಕದಿಂದ ಒಂದು ದಶಕವನ್ನು ಪಡ್ಕೊಂಡ್ರೆ ಆ ರೋಗಿ ಐದಾಗತ್ತೆ ಒಂದನ್ನು ಪಕ್ಕಕ್ಕೆ ಕೊಟ್ಟಾಗ ಎರಡಿದ್ದು ಹನ್ನೆರಡು ಹತ್ತುಗಳಾಗುತ್ತೆ ಈಗ ಹನ್ನೆರಡರಲ್ಲಿ ಏಳು ಎಷ್ಟು ಐದು ಹಾಗೆ ಇಲ್ಲೂ ಕೂಡ ನೂರ ಇಪ್ಪತ್ತರಲ್ಲಿ ಎಪ್ಪತ್ತನ್ನು ಕಳೆದ್ರೆ ಐವತ್ತು ಉಳಿಯುತ್ತೆ ಈ ಥರ ನಾವು ಮರುಗುಂಪು ಮಾಡಿಕೊಂಡು ಅಥವಾ ಪಕ್ಕದಿಂದ ದಶಕವನ್ನು ಪಡ್ಕೊಂಡು ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನು ಕಳಿಬಹುದು ಈಗ ಐದರಿಂದ ಒಂದನ್ನು ಹೋದರೆ ನಾಲ್ಕು ಹಾಗೆ ಇಲ್ಲೂ ಕೂಡ ನಾಲ್ಕು ನೂರುಗಳು ಬರುತ್ತೆ ಆರುನೂರ ಇಪ್ಪತ್ತೊಂಬತ್ತರಿಂದ ನೂರ ಎಪ್ಪತ್ತೆರಡನ್ನು ಕಳೆದಾಗ ನಾನೂರ ಐವತ್ತೇಳು ಸಿಗುತ್ತೆ ಇಲ್ಲೂ ಕೂಡ ನಾನೂರು ಪ್ಲಸ್ ಐವತ್ತು ಪ್ಲಸ್ ಏಳಕ್ಕೆ ಸಮವಾಗಿರುತ್ತೆ